ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕರೇನಹಳ್ಳಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಮಾಡಲಾಯಿತು। सुमार 17.5 लक्ष वेच्चदल्ली हालु उत्पादक घटकद उद्घाटने माडलागिद्दु उद्घाटनेगे शासक डाक्टर के श्रीनिवास मूर्ति तालूकिन बमूल निर्देशक जीआर भास्कर हालु उत्पादकर सहकार संघद अध्यक्ष नागराजु बीआरडीसी बैंकन माजी अध्यक्ष गंगा हनुमय्य विस्तरणाधिकारी श्रुति मुखंड कोडप्पनहळ्ळि वेंकटेश संपत् बाबू गुरुवनहळ्ळि राजगोपाल सेरिदंते दोड्ड करेनहळ्ळि हालु उत्पादकर सहकार संघद एल्ला निर्देशकरुगळु हागू इनितर गण्यरु भागवहिसिद्दु कंडुबंतु। ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ ದೊಡ್ಡ ಕರೇನಹಳ್ಳಿ ಗ್ರಾಮದಲ್ಲಿ ಬಮೂಲ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ದಾನಿಗಳ ಸಹಕಾರದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಮಾಡಲಾಗಿದೆ। ಹೈನುಗಾರಿಕೆಯಲ್ಲಿ ಇನ್ನಷ್ಟು ರೈತರು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು। ದೊಡ್ಡ ಕರೇನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನವಾಗಿ ಕಟ್ಟಿರತಕ್ಕಂತ ಒಂದು ಕಟ್ಟಡ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಈ ಭಾಗದ ಹಿರಿಯರು ಮುಖಂಡರು ಮಾಜಿ ಜಾತ್ಯತೀತ ಜನತಾ ದಳ ಪಕ್ಷದ ಅಧ್ಯಕ್ಷರು ಆಗಿದ್ದಂತಹ ನನ್ನ ತಂದೆಯವರ ಸಮಾನರಾದಂತಹ ಸನ್ಮಾನ್ಯ ಶ್ರೀ ಗಂಗನಮಣ್ಣ ಅವರ ಕೈಯಿಂದ ಉದ್ಘಾಟನೆಯನ್ನು ಮಾಡಿಸಿದೆ। 1 ಲಕ್ಷ ಲೀಟರ್ ಆಗ್ತಾ ಇದೆ ಇವತ್ತು ನಮ್ಮ ತಾಲೂಕಿನಲ್ಲಿ। ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ನಾವು ಹೈನುಗಾರಿಕೆಗೆ ಪ್ರತಿಯೊಬ್ಬರು ಕೂಡ ಒತ್ತನ್ನು ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ಅದು ಬೆಳೆಯಲಿ ಅದರಿಂದ ಜೀವನೋಪಾಯ ನಿಜವಾಗಲೂ ಬಹಳ ಸುಖ ಸಮಯವಾಗಿ ಇರ್ತದೆ ಅಂತಕಂತ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ। ಈ ಊರಿಗೆ ಬಹಳ ಒಂದು ಎಲ್ಲ ಕೂಡ ಎಲ್ಲರೂ ಕೂಡ ಸೇರಿ ಈ ಒಂದು ಕಟ್ಟಡ ನಿರ್ಮಾಣ ಮತ್ತು ನಮ್ಮ ಕುಡಿಯುವ ನೀರಿನ ಘಟಕವನ್ನು ಮಾಡಿರತಕ್ಕಂತ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ। ನಂತರ ಬಮೂಲ್ ನಿರ್ದೇಶಕ ಜಿಆರ್ ಭಾಸ್ಕರ್ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಜೊತೆಗೆ ಸುಮಾರು 2 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಮಾಡಲಾಗಿದೆ। ಹೈನುಗಾರಿಕೆಯನ್ನೇ ನಂಬಿ ಬದುಕುತ್ತಿರುವ ರೈತರ ಅಭಿವೃದ್ಧಿಗೆ ಶ್ರಮಿಸುವುದಷ್ಟೇ ಅಲ್ಲದೆ ರೈತರುಗಳು ಆರೋಗ್ಯದಿಂದಿರಲು ಬಮೂಲ್ ಸಂಸ್ಥೆ ಇಂತಹ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ತಿಳಿಸಿದರು। ಸುಮಾರು 50 ಶುದ್ಧ ನೀರಿನ ಕುಡಿಯುವ ಘಟಕ ಇದು 49 ಶುದ್ಧ ನೀರಿನ ಕುಡಿಯುವ ಘಟಕ ಬಿಲ್ಡಿಂಗ್ 33 ಬಿಲ್ಡಿಂಗ್ ಆಗಿದೆ। ಅದಲ್ದಿರ ಇದಕ್ಕೆ ಸುಮಾರು 25 ಲಕ್ಷ ರೂಗಳಲ್ಲಿ ಇದೊಂದು ಬಿಎಂಸಿ ಕೇಂದ್ರನೂ ಆಗುತ್ತೆ। ಸುಮಾರು 25 ಲಕ್ಷ ಒಂದು ಬಿಎಂಸಿ ಕೇಂದ್ರನೂ ಆಗುತ್ತೆ। ಸುಮಾರು ನಮ್ಮ ಒಕ್ಕೂಟ ಮತ್ತೆ ನಮ್ಮ ಕೆಎಂಎಫ್ ಇದು ನಮ್ಮ ಕೋಟದಡಿ ಸುಮಾರು 8.5 ಲಕ್ಷ ಈ ಬಿಲ್ಡಿಂಗ್ ಗೆ ಬಂದಿದೆ। ಧರ್ಮಸ್ಥಳದಿಂದ ಇದಕ್ಕೆ 2 ಲಕ್ಷ ಅನುದಾನ ಬಂದಿದೆ। ಅದಲ್ದಿರ ಬಿಎಂಸಿ ಕಟ್ಟಡಕ್ಕೆ ಅಂತ ಹೇಳಿ ಅದಕ್ಕೆ ಒಂದು 3 ಲಕ್ಷ ಅಡಿಷನಲ್ ಆಗಿ ಬಿಲ್ಡಿಂಗ್ ಬಂದಿದೆ। ಸೋ ಇಷ್ಟೆಲ್ಲ ಒಂದು ಸೌಲತ್ತುಗಳನ್ನ ಬೆಂಗಳೂರು ಹಾಲು ಒಕ್ಕೂಟ ಮತ್ತೆ ನಮ್ಮ ಕೋಟದಡಿ ಇದು ನಿರ್ಮಾಣ ಆಗೋದಕ್ಕೆ ಅನುಕೂಲ ಆಗಿದೆ। ಇದೇ ಒಂದು ಸುಸಜ್ಜಿತವಾದ ಶುದ್ಧ ನೀರು ಕುಡಿಯೋ ಘಟಕ ಆಗೋದ್ರಿಂದ ಎಲ್ಲೂ ಸೋರಿಕೆ ಇಲ್ಲ ಇರೋದ್ರಿಂದ ಇದು 2 ಲಕ್ಷಕ್ಕೆ ಆಗುತ್ತೆ। ಇದೇ ನಮ್ಮ ಬೇರೆ ಹಂತದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ರೆ ಇದೇ 6 ಲಕ್ಷ ಅನ್ನು ಆತದೆ 7 ಲಕ್ಷ ಅನ್ನು ಆತದೆ 12.5 ಲಕ್ಷ ಆಗುತ್ತೆ। ಬಟ್ ನಮ್ಮ ಒಕ್ಕೂಟದಲ್ಲಿ ಈ ನೇರವಾಗಿ ನಮ್ಮ ಇದು ಖಾತೆಗೆ ಬರೋದ್ರಿಂದ ಎಲ್ಲೂ ಅವ್ಯವಹಾರ ಆಗಿಲ್ದಿರಲ್ಲ 2 ಲಕ್ಷಕ್ಕೆ ಇದು ನಡೆಯುವಂತ ಕೆಲಸ ಆಗುತ್ತೆ। ಮೊದಲನೇದಾಗಿ ಏನಂದ್ರೆ ಇಡೀ ನಮ್ಮ ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಜಿಲ್ಲೆ ಇದೆ ಆ 3 ಜಿಲ್ಲೆಯಲ್ಲಿ ನಮ್ಮ ನೆಲಮಂಗಲ ತಾಲೂಕು ಮೊದಲನೇ ಸ್ಥಾನ ಗುಣಮಟ್ಟದಲ್ಲಾಗಿರ್ಬೋದು ಸ್ವಚ್ಛತೆಯಲ್ಲಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಜಮ್ಮ ಖರ್ಚಿಂದ ಆಗಿರ್ಬೋದು ಲಾಭಾಂಶದಲ್ಲಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ನೆಲಮಂಗಲ ಮೊದಲನೇ ಸ್ಥಾನದಲ್ಲಿದೆ। ಸೊ ಅದು 3 ವರ್ಷದಿಂದ ಕಾಪಾಡ್ಕೊಂಡ್ಬಂದಿದ್ದೀವಿ ಯಾವತ್ತು ಕೆಳ ಹಂತಕ್ಕೆ ಹೋಗ್ದಂಗೆ ಬಿಡದಿರ ಮೊದಲನೇ ಸ್ಥಾನಕ್ಕೆ ತೊಗೊಂಬಂದಿದ್ದೀವಿ। ಮತ್ತು ಅದಲ್ದಿರ ನಮ್ಮ ಏನು ವರ್ಲ್ಡ್ ಬ್ಯಾಂಕ್ ಇದೆ ಅಥವಾ ಏನು NDDB ಇದೆ ಪ್ರತಿಯೊಬ್ಬರೂ ಏನೋ ನಮ್ಮ ಇದು ಇನ್ಸ್ಪೆಕ್ಷನ್ಗೆ ಬಂದರೆ ನಮ್ಮ ನೆಲಮಂಗಲ ತಾಲೂಕನ್ನೇ ಗುರುಸೋದು ಯಾಕಂದರೆ ಆ ಉನ್ನತ ಸ್ಥಾನದಲ್ಲಿರೋದ್ರಿಂದ ವರ್ಲ್ಡ್ ಬ್ಯಾಂಕ್ ಅವ್ರು ಬಂದರೂ ನಮ್ಮ ನೆಲಮಂಗಲಕ್ಕೆ ಬರುವಂಥ ಕೆಲಸ ಮಟ್ಟಕ್ಕೆ ನಾವು ಈ ನೆಲಮಂಗಲ ತಾಲೂಕಿಗೆ ತಗೊಂಡೋಗೋಕ್ಕೆ ಇಷ್ಟಪಟ್ಟಿದ್ದೀವಿ।
ವಾಗ್ಮಿ ನ್ಯೂಸ್ ನೆಲಮಂಗ್ಲ. ನೋ ಡೊನೇಷನ್ ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2022-23 ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 22 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 8 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc, AG ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೇಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೇಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986-76-4009 ಮತ್ತು 6363-75-9797. ನೆಲಮಂಗಲದಲ್ಲಿರುವ ದಿ ಗರ್ಲ್ಸ್ ಕಲೆಕ್ಷನ್ ಅಂದ್ರೆ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ವಿಶೇಷ ಶೋರೂಮ್. ಕಂಪನಿಯಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ದಿ ಗರ್ಲ್ಸ್ ಕಲೆಕ್ಷನ್ಸ್. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿಗೆ ಪ್ರಸಿದ್ಧಿ ಹೊಂದಿದ ಕರ್ನಾಟಕ ಶೈಲಿಯ ಲಂಗ ಬ್ಲೌಸ್, ಲಂಗ ದಾವಣಿ, ಚೂಡಿದಾರ್ ಜೊತೆಗೆ ಕಿಡ್ಸ್ ಗೌನ್ ಮತ್ತು ಇನ್ನಿತರ ಎಲ್ಲಾ ರೀತಿಯ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ಹೆಸರುವಾಸಿಯಾಗಿದೆ. ದೊಡ್ಡವರಿಂದ ಚಿಕ್ಕವರ ತನಕ ವಿವಿಧ ಕಂಪನಿಗಳ ಉತ್ಕೃಷ್ಟ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್. ಹಬ್ಬ ಹರಿದಿನಗಳ ಹಾಗೂ ಶುಭ ಸಮಾರಂಭಕ್ಕೆ ಬೇಕಾಗುವಂತಹ ಮಹಿಳೆಯರ ಹಾಗೂ ಮಕ್ಕಳ ವಿಶೇಷ ಉಡುಪುಗಳು ಇಲ್ಲಿ ದೊರೆಯುತ್ತದೆ. ದಿ ಗರ್ಲ್ಸ್ ಕಲೆಕ್ಷನ್ಸ್ ಅಂದ್ರೆ ಹೆಂಗಳೆಯರ ಮನ ಮೆಚ್ಚುವ ಬಟ್ಟೆಗಳ ಶೋರೂಮ್. ಇಲ್ಲಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಉಡುಪುಗಳು ದೊರೆಯುತ್ತದೆ. ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್.